ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಮೂಹಿಕ ಯೋಗ ನಡೆಸಲಾಯಿತು. ಯೋಗ ದಿನಾಚರಣೆಯ ಪ್ರಯುಕ್ತ ಎಲ್ಲಾ ಕ್ರೀಡಾಪಟುಗಳಿಂದ ಹೋಮ ಪೂರ್ಣಾಹುತಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದಂತಹ ಶ್ರೀ ಎಂ ನಾಗರಾಜ್ ರಾವ್, ಯೋಗ ಕೇವಲ ಮೈಯನ್ನ ಬಗ್ಗಿಸುವಂತಹ ಕಲೆಯಲ್ಲ, ಶರೀರದ ಜೊತೆಯಲ್ಲಿ ಒಳಗಿರುವ ಮನಸ್ಸನ್ನು ಬಗ್ಗಿಸುವಂತಹ ವಿಶೇಷವಾದ ಒಂದು ಸಾಧನೆಯ ಮಾರ್ಗವಾಗಿದೆ. ತನಗಾಗಿ ಮತ್ತು ಸಮಾಜದ ಒಳಿತಿಗಾಗಿ ಯೋಗವನ್ನು ನಾವು ಮಾಡಬೇಕು ಎಂಬ ಧ್ಯೇಯ ವಾಕ್ಯದ ಕಲ್ಪನೆಯ ಅಡಿಯಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಡಲಾಗಿದೆ ಅಂತ ತಿಳಿಸಿದರು. ನಾವು ಈ ದಿನ ಯಾವ ಒಂದು ನಿವೇದನೆಯನ್ನು ಮಾಡಿದ್ದೇವೆ, ಒಂದು ವರ್ಷ ಪೂರ್ತಿ ಅಭ್ಯಾಸ ಮಾಡುವಂತಹ ಯೋಗಾಸನಗಳು, ಯೋಗದ ಬೇರೆ ಬೇರೆ ಕ್ರಿಯೆಗಳು, ಅವುಗಳನ್ನೆಲ್ಲ ಇಲ್ಲಿ ಪ್ರಾತಿನಿಧ್ಯಕವಾಗಿ ಪ್ರದರ್ಶನ ಮಾಡುವ ಮೂಲಕವಾಗಿ ಯೋಗ ದಿನದ ಆಚರಣೆಯನ್ನು ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ಯೋಗ ಕೇವಲ ಮೈಯನ್ನು ಬಗ್ಗಿಸುವಂತಹ ಒಂದು ಕಲೆ ಅಲ್ಲ, ಶರೀರದ ಜೊತೆಯಲ್ಲಿ ಒಳಗಿರುವ ಮನಸ್ಸನ್ನು ಕೂಡ ಬಗ್ಗಿಸುವಂತಹ ವಿಶೇಷವಾದ ಒಂದು ಸಾಧನೆಯ ಮಾರ್ಗ. ಈ ಬಾರಿಯ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಒಂದು ಧ್ಯೇಯ ವಾಕ್ಯವನ್ನು ನೀಡಲಾಗಿದೆ, ಒಂದು ಥೀಮನ್ನು ನೀಡಲಾಗಿದೆ. ಯೋಗ ಫಾರ್ ಸೆಲ್ಫ್, ಯೋಗ ಫಾರ್ ಸೊಸೈಟಿ. ತನಗಾಗಿ ಮತ್ತು ಸಮಾಜದ ಒಳಿತಿಗಾಗಿ ಯೋಗವನ್ನು ನಾವು ಮಾಡಬೇಕು ಎಂಬ ಒಂದು ಧ್ಯೇಯವಾಕ್ಯದ ಕಲ್ಪನೆಯ ಅಡಿಯಲ್ಲಿ ಈ ವರ್ಷ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಎಂ ಕೆ ನಾಗರಾಜ್ ರಾವ್, ಎನ್ ಎಸ್ ಮಹೇಶ್, ಮಲ್ಲಪ್ಪಣ್ಣ, ಕೆ ಪರಶುರಾಮಯ್ಯ ಇತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ತುಮಕೂರಿನ ಶ್ರೀ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಮುಂಜಾನೆ ಸೂರ್ಯೋದಯದಲ್ಲಿ ಪಂಡಿತಹಳ್ಳಿ ಸಮೀಪದ ಮಂದರಗಿರಿ ಬೆಟ್ಟದ ಮೇಲೆ ಯೋಗಾಭ್ಯಾಸ ಮಾಡಿದರು. ಜೂನ್ 21 ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಮಹತ್ವವನ್ನು ಸಾರಲು ತುಮಕೂರಿನ ಶ್ರೀ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಮುಂಜಾನೆ ಸೂರ್ಯೋದಯದಲ್ಲಿ ಪಂಡಿತನಹಳ್ಳಿ ಸಮೀಪದ ಮಂದರಗಿರಿ ಬೆಟ್ಟದ ಮೇಲೆ ಯೋಗಾಭ್ಯಾಸವನ್ನ ಮಾಡಿದರು. ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ಶಾಲೆಯ ನಿರ್ದೇಶಕರಾದ ರಾಹುಲ್ ಎಂ ಬೆಳಕುಳಿ ಹಾಗೂ ಶಾಲೆಯ ಬೋಧಕ ವರ್ಗದವರು ಮತ್ತು ಪುಟಾಣಿ ಮಕ್ಕಳು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ತುಮಕೂರು ಜಿಲ್ಲೆಯ ದುರ್ಗದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯೋಗಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ತುಮಕೂರು ಜಿಲ್ಲೆಯ ದುರ್ಗದಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ನಿಮಿತ್ತ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಟ್ಟು 120 ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಯೋಗಾಭ್ಯಾಸವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ದುರ್ಗದಹಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕ ವೃಂದ, ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಆಗಿರುವ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ವತಿಯಿಂದ ಶಿರಾ ನಗರದಲ್ಲಿ ದ್ವಿಚಕ್ರ ವಾಹನಕ್ಕೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ನಿಭಾಯಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆಯನ್ನ ದಿಢೀರನೆ ಏರಿಕೆ ಮಾಡಿತು. ಅದರಿಂದ ಪೆಟ್ರೋಲ್ 3 ರು ಹಾಗೂ ಡೀಸೆಲ್ 3.50 ರು ಹೆಚ್ಚಳವಾಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಲಿದ್ದು ಸರ್ಕಾರವು ಜನರನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡುತ್ತಿದೆ.
ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಗ್ಯಾರಂಟಿ ಯೋಜನೆಗಳಿಗಾಗಿ ಜನರ ಮೇಲೆ ಬರೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಶಿರಾ ತಾಲೂಕಿನಲ್ಲಿ ಬಿಜೆಪಿ ಹೊಸ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರ ಅಪಸ್ವರ ಕೇಳಿ ಬಂದಿದ್ದು ಪರಸ್ಪರ ಕಿತ್ತಾಟದ ಮೂಲಕ ಕಾರ್ಯಕರ್ತರ ನಡುವೆ ಅಸಮಾಧಾನ ಸ್ಫೋಟಗೊಂಡಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನು ಖಂಡಿಸಿ ನಗರದ ಪ್ರವಾಸಿ ಮಂದಿರ ವೃತ್ತದಲ್ಲಿ ಬಿಜೆಪಿ ತಾಲೂಕು ಘಟಕ ಗುರುವಾರ ಪ್ರತಿಭಟನೆ ನಡೆಸಿದ ನಂತರ ಕಾರ್ಯಕರ್ತರು ವಾದ ವಿವಾದಗಳ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಹೊರತಾಗಿಲ್ಲ ಎಂಬುದನ್ನು ನಿರೂಪಿಸಿದರು. ಪಕ್ಷಕ್ಕಾಗಿ ದುಡಿದ ಅನೇಕ ಮಂದಿಯನ್ನ ಕಡೆಗಣಿಸಲಾಗ್ತಿದ್ದು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬೇಸರವನ್ನ ಉಂಟು ಮಾಡಿದೆ ಅಂತ ಆರೋಪಿಸಿದ್ರು. ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಯಾಗಿ ವಿವಿಧ ಸ್ಥಾನಕ್ಕೆ ಏರಿದ್ದಾರೆ, ಹಾಗಾಗಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಂತಹ ಕೆಲಸ ಮಾಡುತ್ತಿರೋದು ಸರಿಯಲ್ಲ, ಹೀಗಂತ ವಾದ ವಿವಾದಗಳ ನಡುವೆ ಮಾಧ್ಯಮದ ಕ್ಯಾಮೆರಾ ತಿರುಗುತ್ತಿದ್ದಂತೆ ಎಲ್ಲರೂ ಮೌನ ವಹಿಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ನಾಯಕರು ರಾಯಭಾಗ ತಾಲೂಕಿನ ಆರೋಗಿರಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ನವರು ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಗ್ಯಾರಂಟಿಗಳಿಂದ ಜನರಿಗೆ ಮೋಸ ಮಾಡಿದ್ದು ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳು ನಿಲ್ಲಲಿದೆ ಅಂತ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಭೀಮರಾಜ್ ಒಡೆಯರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಕ್ಕಾರ
ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತರಿಗೆ ಚಿಪ್ಪು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತರಿಗೆ ಚಿಪ್ಪು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ರೈತ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ರೈತ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಆಕಸ್ಮಿಕ ಬೆಂಕಿ ತಗುಲಿ ರೇಷ್ಮೆ ಹುಳು ಸಾಕುವ ಮನೆ ಸಂಪೂರ್ಣ ಭಸ್ಮವಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಬಿಕಾಪುರ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಬಿಕಾಪುರ ಗ್ರಾಮದ ರೇಷ್ಮೆ ಬೆಳೆಗಾರ ಅರುಣ್ ಕುಮಾರ್ ಎಂಬುವರು ರೇಷ್ಮೆ ಹುಳು ಸಾಕಾಣಿಕೆ ಮಾಡಲು ತಮ್ಮ ಜಮೀನಿನಲ್ಲಿ ಕೊಟ್ಟಿಗೆಯನ್ನು ನಿರ್ಮಿಸಿದ್ರು. ಆಕಸ್ಮಿಕ ಬೆಂಕಿ ಹೊತ್ತುಕೊಂಡು ರೇಷ್ಮೆ ಹುಳು ಸಹಿತ ಅಗತ್ಯವಾದ ಚಂದ್ರಿಕೆಗಳು, ಕಟ್ಟಿಗೆಯ ರ್ಯಾಕ್ ಹಾಗೂ ವಿವಿಧ ಪರಿಕರಗಳು ಸುಟ್ಟು ಸಂಪೂರ್ಣ ಕರಕಲಾಗಿದೆ. ಘಟನೆ ಬೆನ್ನಲ್ಲೇ ರಾಮಪುರ ಪೊಲೀಸ್ ಠಾಣೆಯ ಎಎಸ್ಐ ಲಿಂಗರಾಜು ಹಾಗೂ ಪೇದೆ ಮಹೇಂದ್ರ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಕರ್ನಾಟಕ ತಮಿಳುನಾಡು ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲೆ ಪಿಜಿಪಾಳ್ಯ ಸಮೀಪದ ಗುಂಡಿಮಾಳ ಸಮೀಪ ಅರಣ್ಯ ಪ್ರದೇಶಕ್ಕೆ ಗಸ್ತಿಗೆ ತೆರಳಿದಂತಹ ವಾಚರ್ಗಳು ಕಾಡಾನೆ ಕಂಡು ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹೋದಾಗ ಗುಂಡಿಗೆ ಬಿದ್ದು ತೀವ್ರ ಪೆಟ್ಟಾಗಿರುವಂತಹ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ವಲಯ ಅರಣ್ಯ ಪ್ರದೇಶದಿಂದ ಮುಂಜಾಗ್ರತೆ ಕ್ರಮವಾಗಿ ನಿತ್ಯ ವಾಚರ್ಗಳನ್ನು ಈ ಸ್ಥಳದಲ್ಲಿ ಯೋಜಿಸಲಾಗಿತ್ತು. ವಾಚರ್ಗಳು ಕಾವಲಿಗೆ ಬರುವುದಕ್ಕೂ ಮುನ್ನವೇ ಅಡ್ಡರಸ್ತೆಗೆ ಆನೆಗಳು ಬಂದ ಹಿನ್ನೆಲೆ ಮುನಿಯಪ್ಪ, ಜಡೇಸ್ವಾಮಿ, ನಾಗರಾಜ್ ಮೇಲೆ ಕಾಡಾನೆ ದಾಳಿ ನಡೆಸಲು ಮುಂದಾದ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಆಕಸ್ಮಿಕವಾಗಿ ಬಿದ್ದು ಗಾಯಗೊಂಡಿದ್ದಾರೆ. ಗಾಯಗೊಂಡ ಮೂರರನ್ನು ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳುಗಳ ಪ್ರಾಣಕ್ಕೆ ಅಪಾಯವಿಲ್ಲ ಅಂತ ವಲಯ ಅರಣ್ಯಾಧಿಕಾರಿ ಶಿವರಾಮು ಮಾಹಿತಿಯನ್ನು ನೀಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.